ಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಅಂಬುಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡು ಗೋಕುಲದ ಬಲೆಯರನೊಲಿಸಿದನು ಋಷಿ ಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರವಣ ಕುಭುಜಗಂಧಕ್ಕೆ ಒಲಿದ ಮುನಿಗಣ ವಿಭುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮ ಫಲ. 24ನೇ ಪದ್ಯದಲ್ಲಿ ಹೇಳಿದ್ದಾರೆ, ಇಡೀ ಬ್ರಹ್ಮಾಂಡ ಅಂಬುಜಾಂಡೋದರ ಅಂದರೆ ಇಡೀ ಬ್ರಹ್ಮಾಂಡವನ್ನು ಯಾನು ತನ್ನ ಹೊಟ್ಟೆಯಲ್ಲಿ ಉದರದಲ್ಲಿ ಇಟ್ಟುಕೊಂಡಿದ್ದ ಅಂದರೆ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೋ, ಯಾವನು ನಿತ್ಯ ತೃಪ್ತನಾಗಿದ್ದಾನೆಯೋ ಜ್ಞಾನಾನಂದಮಯನಾಗಿದ್ದಾನೆಯೋ ಅಂತಹ ಪರಮಾತ್ಮ ಅರಣ್ಯದಲ್ಲಿ ವಿಪಿನದಿ ಅಂದರೆ ಅರಣ್ಯದಲ್ಲಿ ಶಬರಿ ಕೊಟ್ಟಂತಹ ಹಣ್ಣನ್ನು ತೆಗೆದುಕೊಳ್ಳಿಲ್ಲೇನು? ಭಕ್ತಿಯಿಂದ ಕೊಡಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಗೋಕುಲದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು ಆ ಪರಮಾತ್ಮನಿಗೆ ಬೆಣ್ಣೆ ಇತ್ಯಾದಿಗಳನ್ನ ಕೊಟ್ಟರು, ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಋಷಿಪತ್ನಿಯರು ಕೊಟ್ಟಂತಹ ಅನ್ನವನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಸ್ವರಮಣನಾಗಿರುವಂತಹ ಪರಮಾತ್ಮ, ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ. ನೀವು ಕೊಡಿ ಭಕ್ತಿಯಿಂದ. ಕುಬ್ಜ ಆಗಿರುವಂತಹ ತ್ರಿವಕ್ರ ಕೊಟ್ಟಂತಹ ಗಂಧಕ್ಕೆ ಪರಮಾತ್ಮ ಅನುಗ್ರಹ ಮಾಡಲಿಲ್ಲೇನು ಅವಳಿಗೆ? ಅನೇಕ ಮುನಿಗಳಂದರೆ ಅನೇಕ ಋಷಿಗಳಿಂದ, ಅನೇಕ ವಿಭುಧರಿಂದ, ಜ್ಞಾನಿಗಳಿಂದ ಸೇವಿತನಾಗಿರುವಂತಹ ಪರಮಾತ್ಮ ನಾವು ಕೊಟ್ಟ ಫಲವನ್ನು ತೆಗೆದುಕೊಳ್ಳೋದಿಲ್ಲೇನು? ಖಂಡಿತ ತೆಗೆದುಕೊಳ್ತಾನೆ. ಆದರೆ ಮರೆಯದೇ ಕೊಡು, ನೀನು ಏನು ಸ್ವೀಕಾರ ಮಾಡ್ತೀಯ ಅದನ್ನು ಪರಮಾತ್ಮನಿಗೆ ಮರೆಯದೇ ಕೊಡು ಅಂತ ಹೇಳ್ತಾ ಇದ್ದಾರೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣ ಗಣಗಳ ಲೇಷ ಲೇಷಕ್ಕೆ ಎಣೆ ಎನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವೋ. ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣ ವೆನಲು ಕೈ ಕೊಂಬನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಒಂದದಲೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಳ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಮಹಾಲಕ್ಷ್ಮೀ ದೇವಿ ಅಬ್ಜ ಅಂದರೆ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು, ಗರುಡಶೇಷ ರುದ್ರ ಬಂದರೆ ಅಲ್ಲಿಗೆ, ಶಕ್ರಾದಿಗಳು, ಇಂದ್ರಾದಿ ಎಲ್ಲರ ಸುಖವು ಪರಮಾತ್ಮನ ಅನಂತ ಕಲ್ಯಾಣ ಗುಣಪೂರ್ಣಯಾಗಿರುವಂತಹ ಪರಮಾತ್ಮನ ಎದುರಿಗೆ ಅವರ ಆನಂದ ಏನೂ ಇಲ್ಲ ಅಂತಾರೆ. ಎಣೆ ಎಣಿಸೋದು ಲೆಕ್ಕಕ್ಕೇ ಇಲ್ಲ. ಅದು ಊಟ ಮಾಡಬೇಡ ಅಂತ ಹೇಳಿಲ್ಲ, ಊಟ ಮಾಡು. ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣ, ಪರಮಾತ್ಮ ಇದು ನಿನ್ನಿಂದ ನನಗೆ ಸಿಕ್ಕಿದೆ, ನಿನ್ನ ಅನುಗ್ರಹದಿಂದ ಸಿಕ್ಕಿದೆ, ಇದು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದರೆ ಕೈಕೊಂಬ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಒಂದದಲ್ಲಿ. ಸಣ್ಣ ಮಗು, ಅರ್ಭಕ ಅಂದರೆ ಮಗು, ಅದಕ್ಕೆ ಮೊದಲೇ ಊಟ ಮಾಡಿಸಿದ್ದಾರೆ, ಊಟ ಮಾಡಿದೆ ಅದು, ಎಲ್ಲರ ಜೊತೆಗೆ ಅದಕ್ಕೆ ಸರಿಯಾಗೋದಿಲ್ಲ ಅಂಥೇಳಿ. ಆದರೂ ತಾಯಿ ಮುಂದೆ ಮತ್ತೆ ಬಂದು ಕೈ ಒಡ್ತದೋ ಇಲ್ಲೋ, ಹೊಟ್ಟೆ ತುಂಬಿದೆ. ಹಾಗೆ ಪರಮಾತ್ಮ ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮ ಕೈ ಹಿಡಿದಿದ್ದಾನೆ. ನೀನು ಮೊದಲು ಅವನಿಗೆ ನಿವೇದಿಸಿ ಆಮೇಲೆ ಸ್ವೀಕಾರ ಮಾಡು. ಉಣಬೇಡ ತಿನ್ನಬೇಡ ಅಂತ ಹೇಳೇ ಇಲ್ಲ, ಪರಮಾತ್ಮನಿಗೆ ಅರ್ಪಿಸಿ ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನವ ಅರಧಿಕಾರಾನುಸಾರದಲವರಿಗನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವನೈದನೊಮ್ಮೆಗೆ ಪಾವನಕ್ಕೆ ಪಾವನ ನೆನಪ ಹರಿಯುಂಬುದೇನರಿದು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಜೀವಕೃತ ಸರ್ವಜೀವರು ಮಾಡಿದಂತಹ ಕರ್ಮಗಳನ್ನು ರಮಾವರನಾಗಿರುವಂತಹ, ರಮಾಪತಿಯಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸ್ವೀಕರಿಸಿ ಸ್ವೀಕರಿಸ್ತಾನೆ. ನೀ ಭಕ್ತಿಯಿಂದ ಕೊಟ್ಟರೆ ಸ್ವೀಕರಿಸ್ತಾನೆ.
ಕೊಡು. ಫಲಗಳ ನಿಯಮ ಅವರ ಅಧಿಕಾರಾನುಸಾರದಲ್ಲಿ ನೋಡ್ರಿ, ಅವರವರ ಯೋಗ್ಯತೆಗನುಸಾರವಾಗಿ ಕೊಡುವಾಗ ಯಾವ ಭಾವನೆ ಇತ್ತು, ಏನು ಕತೆ ಎಲ್ಲ ನೋಡ್ತಾನೆ ಪರಮಾತ್ಮ. ಆ ಭಾವನೆಗನುಸಾರವಾಗಿ ಅವರವರಿಗೆ ಫಲವನ್ನು ಕೊಡ್ತಾ ಇರ್ತಾರೆ. ಕೊಡುವಾಗ ಅಹಂಕಾರ ಬೇಡ, ನನ್ನಷ್ಟು ಯಾರು ಮಾಡ್ತಾರೆ, ನನ್ನಷ್ಟು ಯಾರು, ಇದು ಬೇಡ. ಇದು ಅಹಂಕಾರಗಳು, ನಮಗಿಂತ ಅನಂತ 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 ಮಂದಿಗಳಿದ್ದಾರೆ ಬೇಕಾದಷ್ಟು ದೇವರಿಗೆ ಮಾಡೋರು. ಪರಮಾತ್ಮ ನನ್ನ ಯೋಗ್ಯತಾನುಸಾರವಾಗಿ ಮಾಡಿದ್ದೇನೆ ಪರಮಾತ್ಮ, ಇದನ್ನು ಸ್ವೀಕಾರ ಮಾಡಪ್ಪ ಅಂದರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮಾಡಿ ಅವರಿಗೆ ಅವರ ಯೋಗ್ಯತೆಗನುಸಾರವಾಗಿ ಫಲವನ್ನು ಕೊಡ್ತಾನೆ. ಅನವರತ ಅಂತಾರೆ, ಯಾವಾಗಲೂ ಕೊಡ್ತಾನೆ. ಇವತ್ತು ಕೊಟ್ಟ ನಾಳೆ ಬಿಟ್ಬಿಡ್ತಾನೆ ಹೀಗಿಲ್ಲ. ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರ ನೈದನೊಮ್ಮೆಗೆ ಅಗ್ನಿಗೆ. ಪಾವಕ ಅಂದರೆ ಅಗ್ನಿ. ಅಗ್ನಿ ಏನು ಮಾಡುತ್ತೆ, ನೀವು ಏನು ಅದರಲ್ಲಿ ಹಾಕಿರ್ತೀರಿ ಎಲ್ಲ ಸ್ವೀಕಾರ ಮಾಡ್ತಾನೆ. ಅವನಿಗೇನಾದ್ರು ವಿಕಾರ ಆಗ್ತದೇನೋ, ಅವನಿಗೆ ಯಾವ ವಿಕಾರವೂ ಇಲ್ಲ. ಅಗ್ನಿ ಪಾವಕ ಅಂದರೆ ಅಗ್ನಿ, ಸರ್ವಸ್ವ ಭುಂಜಿಸಿ ಎಲ್ಲವನ್ನು ನೀವು ಅದರೊಳಗೆ ಅಗ್ನಿಯೊಳಗೆ ಏನು ಹಾಕ್ತೀರ ಅದನ್ನೆಲ್ಲ ಸ್ವೀಕಾರ ಮಾಡ್ತದೆ. ಅದಕ್ಕೆ ಯಾವ ವಿಕಾರವೂ ಇಲ್ಲ. ಅದೇ ರೀತಿಯಾಗಿ ಪಾವನಕ್ಕೆ ಪಾವನ ನೆನಪ, ಪವಿತ್ರಾಣಾಂಚ ಪವಿತ್ರಂ. ಏನು ಪವಿತ್ರ ಅಂತ ಈ ಜಗತ್ತಿನಲ್ಲಿವೆ ಅವೆಲ್ಲದಕ್ಕಿಂತ ಪರಮಾತ್ಮ ಅತ್ಯಂತ ಪವಿತ್ರನಾಗಿದ್ದಾನೆ. ಅಂತಹ ಪರಮಾತ್ಮ ನೀನು ಕೊಟ್ಟದ್ದನ್ನು ಸ್ವೀಕಾರ ಮಾಡೋದಿಲ್ಲೇನು, ಮಾಡಿಯೇ ಮಾಡ್ತಾನೆ. ಅವನಿಗೆ ಕೊಟ್ಟು ಸ್ವೀಕಾರ ಮಾಡು, ಅವನಿಗೆ ಕೊಟ್ಟು ಉಣ್ಣು, ಅವನಿಗೆ ನಿವೇದಿಸಿ ಸ್ವೀಕಾರ ಮಾಡು. ಯಾಕೆಂದರೆ ಪ್ರತಿಯೊಂದು ಅವನದೇ, ಎಲ್ಲ ಅವನದೇ ಅದ. ಅವನಿಗೆ ಕೊಟ್ಟದನ್ನು ಸ್ವೀಕಾರ ಮಾಡು, ಇಷ್ಟೇ ಹೇಳ್ತಾ ಇದ್ದಾರೆ. ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷ ತೋರುವುದು ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ ಸುಲಲಿತಾಂಗಗೆ ಸಕಲ ರಸಮಂಗಳವೆನಿಸುತ್ತಿ ಹೋದ ಅನ್ನಮಯ ಕೈ ಕೊಳದೆ ಬಿಡುವನೆ ಪೂತನೆಯ ವಿಷ ಮೊಲೆಯ ನುಂಡವನು. ಏನಾದರೂ ರೋಗ ಇದ್ದರೆ, ಜ್ವರ ಗಿರ ಬಂದಾಗ ಯಾವುದು ನಾಲ್ಗೆ ರುಚಿ ಅನ್ಸಂಗಿಲ್ಲ. ಒಳ್ಳೆ ಅಡುಗೆ ಮಾಡಿ ಉಳಿದವರೆಲ್ಲ ಚಂದ ಊಟ ಮಾಡ್ತಿರ್ತಾರೆ, ಇವನಿಗೆ ಯಾವುದೂ ರುಚಿ ಹತ್ತೋದಿಲ್ಲ. ಯಾಕೆ ಅಂದರೆ ನಾಲಿಗೆ ಇದಾಗಿದೆ. ವಿಷದೋರು ಸುಷ್ಟು ಭೋಜನ ಜಲ ಮೊದಲು ವಿಷದೋರು ಅಂತ ಹೇಳ್ತಾರಲ್ಲ, ಜ್ವರ ಬಂದಾಗ ನಾಲಿಗೆ ಇದಾಗಿರುತ್ತೆ. ಅದರಿಂದ ಏನು ಕುಡಿದ್ರು, ನೀರು ಕುಡಿದ್ರು ಅವನಿಗೆ ಕುಡಿದಂಗೆ ಅನ್ಸಂಗಿಲ್ಲ, ಏನೇ ಸರಿಗಿಲ್ಲ ಅನಿಸ್ತದೆ. ಚಲೋ ಊಟಕ್ಕೆ ಹಾಕ್ತಿರ್ತಾರೆ ಎಲ್ಲರೂ, ಒಳ್ಳೆ ಸಂತೋಷದಿಂದ ಊಟ ಮಾಡ್ತಿರ್ತಾರೆ, ಇವನಿಗೆ ಅದೇನು ಸೇರ್ತಾ ಇರಂಗಿಲ್ಲ. ಹಾಗೆ ನಿಷ್ಕಲುಷ ಜಿಹ್ವೆಗೆ, ನಿರೋಗಿಯಾಗಿರುವಂತಹ ಆರೋಗ್ಯವಂತನಾದಂತಹ ಮನುಷ್ಯನಿಗೆ ಸುರಸ ತೋರುವುದು ಎಲ್ಲ ಕಾಲದಲ್ಲಿ. ಅವನು ಎಲ್ಲ ಊಟವನ್ನು ಸಂತೋಷದಿಂದ ಊಟ ಮಾಡ್ತಾನೆ, ಏ ಬೆಸ್ಟ್ ಆಗಿದೆ, ಚೆನ್ನಾಗಾಗಿದೆ ಅಂತ ಹೇಳಿ. ಅದೇ ಹೇಳ್ತಾನೆ, ನಿಮ್ಮ ಎಲೆಗೆ ಏನು ಬಂದಿದೆ ಅದನ್ನು ಸಂತೋಷದಿಂದ ಪರಮಾತ್ಮ ಇವತ್ತು ನನಗೆ ಕೊಟ್ಟಿದ್ದಾನೆ ಅಂತ ಸ್ವೀಕಾರ ಮಾಡಿ, ಆನಂದದಿಂದ ಅವನಿಗೆ ಸ್ಮರಣೆ ಮಾಡಿ, ಇದು ನಿನ್ನಿಂದ ನನಗೆ ಸಿಕ್ಕಿದೆ. ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿ, ಅದು ಅನ್ನಮಯನಾಗಿ ಪರಮಾತ್ಮನಿಗೆ ಎಲ್ಲ ರಸಗಳು, ಅದು ಹುಳಿನೇ ಇರಲಿ ಸೀನೇ ಇರಲಿ ಉಪ್ಪೇ ಇರಲಿ ಖಾರ ಇರಲಿ, ಏನು ನೀವು ಅಡುಗೆ ಮಾಡಿರ್ತೀರಿ ಅದೆಲ್ಲ ರಸ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಮಗೆ ಮಂಗಳ ಮಾಡುವುದಕ್ಕೋಸ್ಕರ, ನಮಗೆ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ. ಇದು ನೋಡ್ರಿ ಹೇಗಿದೆ. ನಾವು ಮನುಷ್ಯರು ಹೊಟ್ಟೆ ತುಂಬಿದರೆ ಏ ಬೇಡಪ್ಪ ನನಗೆ ಏನಾಗಲ್ಲ, ನೀವು ಊಟ ಮಾಡಿರಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ. ಪರಮಾತ್ಮ ಅಂತೂ ನಿತ್ಯ ತೃಪ್ತ, ನೀ ಇಟ್ಟು ನೇವೇದನ ಯಾಕೆ ತಿನ್ಲಿ ಹೋಗಲಿ ಅನ್ನೋದಿಲ್ಲ. ಹಾಂ ಭಾಳ ಚೆನ್ನಾಗಾಗಿದೆ, ಏ ಎಷ್ಟು ಬೆಸ್ಟಾಗಿದೆ, ಅದು ಹೇಗೆ ಆಗಿದ್ರು ಪರಮಾತ್ಮ ಹೇಳ್ತಾ ಇದ್ದಾನೆ, ಭಾಳ ಚೆನ್ನಾಗಾಗಿದೆ, ಭಾಳ ಇದಾಗಿದೆ ಅಂತ ಹೇಳಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮತ್ತು ಹೇಳ್ತಾ ಇದ್ದಾರೆ, ಕೈಕೊಳ್ಳದೆ ಬಿಡುವನೆ ಪೂತನೆಯ ಮಿಷವ ಮೊಲೆಯ ನುಂಡವನು. ನೋಡ್ರಿ ಪೂತನೆ ಕಂಸ ಕಳಿಸಿದ್ದಾನೆ, ಕಂಸನಿಗೆ ಗೊತ್ತಾಗಿದೆ 2 ತಿಂಗಳದ 3 ತಿಂಗಳು ಮಗುವದ ಎಲ್ಲ ಬೆಳೀಲಿಕ್ಕತ್ತದ ಅಂತ ಹೇಳಿ ಎಲ್ಲವರೆಗೂ ರಾಕ್ಷಸರು ಕಳಿಸಿದ್ದಾನೆ. ಪೂತನಿಗೆ ಗೋಕುಲಕ್ಕೆ ಬಂದಿದ್ದಾಳೆ,
ಅಲ್ಲೊಂದು ಕೂಸೋದಂತ ಗೊತ್ತಾಯಿತು. ಅದು ಕಾಲು ಕುಡಿಸ್ಬೇಕು ಅಂತ ರಾಕ್ಷಸತನವನ್ನ ಇದು ಮಾಡಿ ಒಬ್ಬ ಸಾಮಾನ್ಯ ಹೆಂಗಸರಂಗೆ ಬಂದು ಅದು ಕಾಲು ಕುಡಿಸ್ತೀನಿ ಅಂತ ಹೇಳಿ ಆ ಕೂಸಿನ ಕರ್ಕೊಂಡು ಹೋಗಿ ದೂರದಲ್ಲಿ ಕೂತು ಹಾಲು ಕುಡಿಸ್ತಾ ಇದ್ದಾಳೆ. ಪರಮಾತ್ಮ ಹಾಲೆಲ್ಲ ಅವಳ ಪ್ರಾಣ ತೆಗೆಯೋವರೆಗೂ ಬಿಟ್ಟಿಲ್ಲ, ಅವಳನ್ನ ಕಿರಿಸ್ತಾ ಇದ್ದಾಳೆ, ಬಿಡು ಬಿಡು ಅಂತ. ಆಮೇಲೆ ಅವಳು ಕಿರಿಚಿ ಬಿದ್ದಿದ್ದಾಳೆ. ಬಿದ್ದರೆ ಹೇಗೆ, ಒಂದು ಪರ್ವತಾಕಾರ ರಾಕ್ಷಸಿಯಾಗೆ ಬಿದ್ದಾಳೆ. ಏನೋ ವೇಷ ಹಾಕೊಂಡು ಬಂದಿದ್ಲು, ರಾಕ್ಷಸಿಯಾಗಿ ಬಿದ್ದಿದ್ದಾಳೆ. ಅವಳ ಮೇಲೆ ಈ ಕೂಸು ಆಟ ಆಡ್ತಾ ಇದ್ದು, ಸಣ್ಣ ಕೂಸು, 2-3 ತಿಂಗಳು. ಎಲ್ಲರೂ ಏನಾಯಿತು ಏನಾಯಿತು, ಕೃಷ್ಣನಿಗೆ ಏನಾಯಿತು ಅಂತೇಳಿ ಓಡಿ ಬಂದಿದ್ದಾರೆ. ನೋಡಿದ್ರೆ ಪರ್ವತಾಕಾರದಲ್ಲಿ ಅವಳು ಬಿದ್ದಿದ್ದಾಳೆ, ಅದರ ಮೇಲೆ ಈ ಕೂಸು ಆಡ್ತಾ ಇದ್ದು. ಮತ್ತೆ ಆ ಕೂಸಿನ ಕರ್ಕೊಂಬಂದು ಅದಕ್ಕೆ ದೃಷ್ಟಿಗಿಷ್ಟಿ ಎಲ್ಲ ತೆಗೆದು ಮತ್ತೆ ಅದಕ್ಕೆಲ್ಲ ಮಂತ್ರದಿಂದ ಇದು ಮಾಡಿ ಯಶೋದೆ ಹಾಲು ಕೊಡಿಸಿದಾಳೆ. ಹಾಗೆ ಆ ಪೂತನೆಯ ವಿಷಯವನ್ನು ಉಂಡು ಏನೂ ಆಗಿಲ್ಲ ಅವನಿಗೆ. ಆ ಪರಮಾತ್ಮ ನಾವು ಮಾಡಿದಂತಹ ಅಡಿಗೆಯನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೆ ನಿವೇದಿಸಿ ನಿವೇದಿಸಿಯೇ ಊಟ ಮಾಡಿ, ಅದು ಏನೇ ಇರಲಿ, ಅನ್ನ ಸಾರನ್ನೇ ಮಾಡಿರ್ಬೋದು, ಚಪಾತಿ ಪಲ್ಯ ಏನು ಮಾಡ್ಕೊಂಡಿದ್ದೀರೋ ಅದನ್ನು ಅವನ ಮುಂದೆ ಇಟ್ಟು ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಇದನ್ನು ಸ್ವೀಕಾರ ಮಾಡಪ್ಪ ಅಂತ ಹೇಳಿ. ಭಾರತೀಯ ರಮಣ ಮುಖ್ಯ ಪ್ರಾಣನನ್ನು ಮರೆಯಬೇಡಿ, ಯಾಕೆಂದರೆ ಡೈರೆಕ್ಟ್ ಪರಮಾತ್ಮನ ಹತ್ರ ಹೋಗುವ ಶಕ್ತಿ ನಮಗಿಲ್ಲ, ವಾಯುದೇವರಿಗಿದೆ. ವಾಯುದೇವರು ಹೋಗಿ ಅದನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ನಿವೇದನ ಮಾಡಿ ನೈವೇದ್ಯ ಮಾಡಿಯೇ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಪೇಡಲೇನು ಸಮೀರ ದೇವನು ಕಾಳಕೂಟವನುಂಡು ಲೋಕವ ಪಾಲಿಸುವ ತದ್ದಾಸನೋರ್ವನು ಅಮೃತ ನೆನೆಸಿದನು ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳುಂಬನು ಪಚಯ ಏಳಿಗೆಗಳವನಿಗೆಲ್ಲವೆಂದಿಗೂ ಸ್ವರಸಗಳ ಬೆಟ್ಟು. ಏನು ಹೇಳಿ, ಪೇಳಲೇನು ಏನು ಹೇಳಿ, ಅಷ್ಟು ಮಹಿಮೆ ಇದೆ. ಸಮೀರ ದೇವನು ವಾಯುದೇವರು ನೋಡ್ರಿ, ಅಮೃತ ಮಥನ ಕಾಲದಲ್ಲಿ ಅಮೃತ ಮಥನ ಮಾಡ್ತಾ ಇದ್ದಾರೆ. ಮೊದಲು ಬಂದಿದೆ ವಿಷ, ಅದು ಕಾಳಕೂಟ ವಿಷ. ಅದು ವಿಷ ಹೇಗಿದೆ ಅಂತಂದರೆ ಅದನ್ನು ನೋಡಿದ್ರೇ ಸ್ವಲ್ಪ ವಾಸನೆ ಬಂದ್ರೇ ಮುರ್ಚಿ ಹೋಗ್ಬಿಡ್ಬೇಕು ಅಂತಹ ಕಾಳಕೂಟ ವಿಷ. ಅದನ್ನು ವಾಯುದೇವರು ಜಗತ್ತಿನ ಮಂಗಳಕ್ಕೋಸ್ಕರ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳೋದನ್ನು ಸ್ವೀಕಾರ ಮಾಡಿದ್ದಾರೆ ನೋಡ್ರಿ. ಪರಮಾತ್ಮನ ಅನುಗ್ರಹದಿಂದ ಅದನ್ನು ಸ್ವೀಕಾರ ಮಾಡಿ ಅಮೃತ ಅಂತ ಅನಿಸಿಕೊಂಡರು. ಏನೂ ಆಗಲಿಲ್ಲ ಅವರಿಗೆ, ಆ ವಿಷ, ಆ ಕಾಳಕೂಟ ವಿಷವನ್ನು ಉಂಡರು, ಅವರಿಗೆ ಏನೂ ಆಗಲಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಅಮೃತ ಅಂತ ಅನಿಸಿಕೊಂಡಿದ್ದಾರೆ, ಮೃತರಾಗದೆ ಅಮೃತ ಅಂತ ಅನಿಸಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ ವಲ್ಲಭ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಶುಭಾಶುಭ ಜಾಲ ಕರ್ಮಗಳುಂಬನು, ಅಶುಭ ಕರ್ಮಗಳನ್ನ ಮಾಡಬೇಡ್ರಿ. ನಿನ್ನ ವರ್ಣ ನಿನ್ನ ಆಶ್ರಮಕ್ಕೆ ಯೋಗ್ಯವಾದಂತಹ ಶುಭ ಕರ್ಮವನ್ನೇ ಮಾಡಬೇಕು. ಆ ಶುಭ ಕರ್ಮ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಅದರಲ್ಲಿ ಸ್ವಲ್ಪ ದೋಷಗಳು ಬರುತ್ತವೆ. ಪೂರ್ತಿಯಲ್ಲಿ ಹೇಳ್ದಂಗೆ ಆಗಿರೋಂಗಿಲ್ಲ, ಸ್ವಲ್ಪ ದೋಷಗಳಿರುತ್ತೆ, ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಬೇಕಂತೆ ಅಶುಭ ಕರ್ಮ ಮಾಡಿ ಇನ್ನೊಬ್ಬರ ತಲೆ ಒಡೆದು ಇದನ್ನು ಕೃಷ್ಣಾರ್ಪಣ ಮಸ್ತವನ್ನು ಕೊಡ್ತಾನೆ ಚೆನ್ನಾಗಿ. ಶುಭ ಕರ್ಮವನ್ನೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಸ್ವಲ್ಪ ಅದರಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಜಾಲಕರ್ಮಗಳುಂಬನು ಅವನಿಗೆ ಹೇಳ್ತಾ ಇದ್ದಾರೆ, ಉಪಚಯದೇಳಿಗೆ ಅವಾಗಿಲ್ಲ. ನಾವು ನೈವೇದ್ಯ ಇಟ್ಟರಷ್ಟೇ ಪರಮಾತ್ಮ ಗಟ್ಟಿ ಮುಟ್ಟಿರ್ತಾನೆ, ನಾವು ನೈವೇದ್ಯ ಇಡದೇ ಇರೋ ಅವನು ಉಪವಾಸ ಬಿಡ್ತಾನೆ ಅಂತ ತಿಳ್ಕೊಬೇಡ್ರಿ. ನಾವು ನೈವೇದ್ಯ ಇಡ್ತಾ ಇರೋದು ನಮಗೋಸ್ಕರವೇ, ಅವನಿಗೋಸ್ಕರ ಅಲ್ಲದು. ನೀನು ಕೊಟ್ಟದ್ದಪ್ಪ ಇದು, ನೀನು ಸ್ವೀಕಾರ ಮಾಡು ಪರಮಾತ್ಮ ಅಂತ ಅವನಿಗಿಡ್ತಾ ಇದ್ದೀವಿ. ಅವನಿಗೆ ಹಸಿವೆ ಇಲ್ಲ, ನೀರಿಡಿಕೆಯಿಲ್ಲ, ನಿತ್ಯ ತೃಪ್ತ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಕೊಟ್ಟ ನೈವೇದ್ಯದಿಂದ ಪರಮಾತ್ಮನಿಗೆ ಬೆಳವಣಿಗೆ ಆಗಲಿ, ಅಥವಾ ನೀನು ನೈವೇದ್ಯ ಇಡಲಿಲ್ಲ ಅಂದರೆ ಪರಮಾತ್ಮ ಸ್ವರ್ಗ ಹೋಗ್ತಾನೆ ಇದರಲ್ಲಿ ತಿಳ್ಕೊಬೇಡ.
ಸ್ವರಸಗಳ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ತನ್ನ ಸ್ವಾಕ್ಷರಸವನ್ನೇ ಸ್ವೀಕಾರ ಮಾಡ್ತಾನೆ, ಬೇರೆ ಯಾವ ರಸವನ್ನು ಸ್ವೀಕಾರ ಮಾಡೋದಿಲ್ಲ. ನಾವು ಇಟ್ಟ ನೈವೇದ್ಯದಲ್ಲಿ ಆ ಪದಾರ್ಥದಲ್ಲಿ ತನ್ನ ಸ್ವಾಕ್ಷರಸ ಇದೆ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡಿ ಅದನ್ನು ನಮಗೆ ತಂದುಕೊಡ್ತಾನೆ. ನಿನ್ನೆ ನಿಮಗೆ ಹೇಳಿದೆ, ಸತ್ಯಬೋಧರ ಕಥೆಯನ್ನು ಹೇಳಿದೆ. ನೋಡ್ರಿ, ಆಹಾರದಲ್ಲಿ ವಿಷ ಹಾಕಿದ್ದಾರೆ, ದೇವರಿಗೆ ನೈವೇದ್ಯ ಆಗಿದೆ, ಪರಮಾತ್ಮನ ಕಂಠ ನೀಲ ಆಗಿದೆ, ಗೊತ್ತಾಗಿದೆ ರಾಮದೇವರ ಕಂಠ, ವಿಷ ಆಗಿದೆ ತಿನ್ನಬೇಡ್ರಿ ಅಂದ್ರೆ ತಿಂದಿದ್ದಾರೆ. ಯಾಕೆ? ಪರಮಾತ್ಮ ಸ್ವೀಕಾರ ಮಾಡಿದ್ದನ್ನು ನಾನು ಸ್ವೀಕಾರ ಮಾಡೋಣ. ಸ್ವೀಕಾರ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ, ಪೂಜೆಯನ್ನು ಇಲ್ಲ, ಯಾಕಂದರೆ ವಿಷ ತೊಗೊಂಡ ಮೇಲೆ ನಿದ್ದೆ ಮಾಡಬಾರ್ದು, ಅದು ಇದಾಗತ್ತೆ. ರಾತ್ರಿ ಪೂಜೆ ರಾತ್ರಿ ಮಾಡ್ತಾ ಇದ್ದಾರೆ, ಇದೇನಿದು ಮನಸ್ಸಿಗೆ ಬಂದಂಗೆ ಮಾಡ್ತಾರಲ್ಲ ಅಂತ ಮಂದಿ, ಸಾಮಾನ್ಯ ಮಂದಿ ಇರ್ತಾರಲ್ಲ ಅಂದಾಗ ಅವ್ರು ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ ರಾತ್ರಿ 12 ಗಂಟೆಗೆ ಮಧ್ಯಾಹ್ನದ ಸೂರ್ಯನನ್ನು ತೋರಿಸಿದ್ದಾರೆ ನೋಡಿ, ಅವ್ರ ಮಹಿಮೆ ಹೇಳ್ತಿರ್ಬೇಕು. ಆದ್ದರಿಂದ ಒಂದು ನೆನ್ಪಿಟ್ಕೊಳ್ರಿ, ಮನುಷ್ಯನದು ಗುಣ ಏನು ಅಂದರೆ, ನಾನು ಭಾಳ ಚೆನ್ನಾಗಿದ್ದೇನೆ, ನಾನೇ ಎಲ್ಲ ಸರಿ ಮಾಡ್ತಾ ಇದ್ದೇನೆ, ಉಳಿದವರೆಲ್ಲ ಏನೂ ಇಲ್ಲ. ನಿನಗಿಂತ ಉತ್ತಮರ ನಿಂದೆಯನ್ನು ಮಾಡಲಿಕ್ಕೆ ಹೋಗಬೇಡ, ಮಹಾಪಾಪ ಬರ್ತದೆ, ಮಹಾಪಾಪ. ಸೋತ್ತಮರ ದ್ರೋಹ ಅನ್ನಿಸ್ಕೊಳತ್ತದು. ಪರಮಾತ್ಮ ಏನು ಬೇಕಾದರೂ ಕ್ಷಮಿಸಿಯಾನು, ಸೋತ್ತಮರ ದ್ರೋಹವನ್ನು ಕ್ಷಮಿಸೋದಿಲ್ಲ. ಹೇಗೆ ತಾಯಿ ತನಗೆ ಬೈದ್ರೆ ನಡೀತದಕ್ಕೀಗ, ತನ್ನ ಮಕ್ಕಳಿಗೆ ಬೈದ್ರೆ ನಡೆಯೋಂಗಿಲ್ಲ, ತಾನು ಬೈಬಹುದು ಮಂದಿ ಬೈಯಂಗಿಲ್ಲ. ಅಷ್ಟು ಯಾಕೆ ತನ್ನ ಗಂಡೆ ಬೈದ್ರೆ ಆಕೆ ತಲೆ ಇದಾಗ್ತದೆ, ತ್ರಾಸ ಆಗ್ತದೆ. ಅವನಿಗೂ ಮಗುನೇ ಇರ್ತದೆ, ಅದು ಯಾಕ್ರಿ ನನ್ನ ಕೂಸಿಗೆ ಬೈ, ಅವನಿಗೂ ಕೂಸಿರ್ತದೆ, ಆದರೂ ನನ್ನ ಕೂಸಿಗೆ ಯಾಕ್ರಿ ಬೈತಾಳೆ. ಹಾಗೆ ಪರಮಾತ್ಮನಿಗೆ ಅವನ ಭಕ್ತರ ನಿಂದೆಯನ್ನು ಸರ್ವಥಾ ಮಾಡಬೇಡಿ. ಅದು ನಿಮ್ಮ ಇದೇ ಅಲ್ಲ, ಕೆಲಸ ಅಲ್ಲ. ಪರಮಾತ್ಮ ಎಂದು ತಾಳದೆ, ತಾಳನು ತನ್ನವರ ಅವಹೇಳನವ, ಅಬ್ಬರದ ಹೆದ್ದೈವನಿವ, ಇನ್ನೊಬ್ಬರನ್ನು ಲೆಕ್ಕಿಸನು. ನೆನ್ಪಿಟ್ಕೊಳ್ಳ್ರಿ, ತನ್ನವರ ಅವಹೇಳನವನ್ನು ತನ್ನವರ ನಿಂದೆಯನ್ನು ಪರಮಾತ್ಮ ಎಂದೂ ಸ್ವೀಕಾರ ಮಾಡೋದಿಲ್ಲ. ಇನ್ನೊಬ್ಬರನ್ನು ನೋಡ್ರಿ, ಅಬ್ಬರದ ಹೆದ್ದೈವನಿವ, ಸರ್ವೋತ್ತಮನಾದಂತಹ ಪರಮಾತ್ಮ ಇನ್ನೊಬ್ಬರು ಯಾರನ್ನು ಲೆಕ್ಕಿಸೋದಿಲ್ಲ. ತನ್ನ ಭಕ್ತರಿಗೆ ಬೈದರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಆದ್ದರಿಂದ ಎಂದೂ ಪರಮಾತ್ಮನ ಭಕ್ತರ ನಿಂದೆಯನ್ನು ಸರ್ವಥ ಮಾಡಲಿಕ್ಕೆ ಹೋಗಬೇಡ. ನಿಮಗೆ ತಿಳಿದೇ ಇದ್ದರೆ ಸುಮ್ಕೂಡ್ರಿ, ಅದು ನೋಡ್ಕೊಳ್ಳಿಕ್ಕೆ ಅವನು ಕೂತಾನಲ್ಲ, ನೀವ್ಯಾಕೆ ಇದು ಮಾಡ್ತೀರಿ? ನಿಮ್ಗೇನು ಕೊಟ್ಟಾನೇನು ಪೋರ್ಟ್ಫೋಲಿಯೋ, ನೋಡ್ಕೊಳಿ ನೀವ್ರು ಏನು ಮಾಡ್ತಾರಂತ. ಅದು ನೋಡ್ಲಿಕ್ಕೆ ಅವನಿದ್ದಾನೆ, ಅವ್ನು ನೋಡ್ಕೋತಾರೆ. ನಿಮ್ಮ ಕೆಲಸ ಏನದ ನೀವು ಮಾಡಿರಿ, ಅದನ್ನೇ ಹೇಳ್ತಾರೆ. ನೋಡು ಅವನಿಗೆ ಬೆಳವಣಿಗೆ ಇತ್ಯಾದಿ ಇಲ್ಲ, ಆದರೆ ತನ್ನ ಸ್ವರಸವನ್ನೇ ತೆಗೆದುಕೊಳ್ತಾನೆ. ಆದರೆ ತನ್ನವರಿಗೆ ಬೈದರೆ ಪರಮಾತ್ಮ ಎಂದು ಸ್ವೀಕಾರ ಮಾಡೋದಿಲ್ಲ. ಇದನ್ನೆಲ್ಲರೂ ನೆನ್ಪಿಟ್ಕೊಂಡಿರ್ಬೇಕು. ನೋಡ್ರಿ, ವಾಯುದೇವರಿಗೆ ಅಮೃತ ಅಂತ ಕರೀತಾರೆ. ಯಾಕೆ ಅಂದರೆ ನಿತ್ಯ ಜ್ಞಾನ ಉಳ್ಳವರಾದ್ದರಿಂದ ಅವರಿಗೆ ಅಮೃತ ಅಂತ ಹೆಸರು. ತನ್ನ ಸ್ವರೂಪ ಜ್ಞಾನಕ್ಕೆ ಎಂದೂ ತಿರೋಧಾನವಿಲ್ಲದ ಪ್ರಯುಕ್ತ ಅವರಿಗೆ ಅಮೃತ. ದೇಹಾಭಿಮಾನ ರಹಿತನಾದ್ದರಿಂದ ಅವರಿಗೆ ಅಮೃತ ಅಂತ ಕರೀತಾರೆ. ಆದ್ದರಿಂದ ಅಂತಹ ವಾಯುದೇವರು ಪರಮಾತ್ಮನ ಅನುಗ್ರಹದಿಂದ ವಿಷವನ್ನು ತೆಗೆದುಕೊಂಡು ಏನೂ ಆಗದೆ ಅಮೃತ ಅನಿಸಿಕೊಂಡಿದ್ದಾರೆ. ಪರಮಾತ್ಮ ನೀನು ಕೊಟ್ಟದ್ದನ್ನು ತೆಗೆದುಕೊತಾನೆ, ತನ್ನ ಸ್ವಾಕ್ಷರಸವನ್ನು ತೆಗೆದುಕೊಂಡು ನಿನಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ದೇಶಕಾಲಕ್ಕನುಸಾರವಾಗಿ ನಿನ್ನ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಈಗ ಆಷಾಢ ಮಾಸ ಚಾತುರ್ಮಾಸ ಶುರುವಾಗಿದೆ. ಈ ಒಂದು ತಿಂಗಳು ಶಾಖವ್ರತ. ಯಾವ ಶಾಖಗಳು ಬರೋದಿಲ್ಲ, ತರಕಾರಿ ಯಾವುದು ಬರೋದಿಲ್ಲ. ಯಾಕೆ ಹಿಂಗೆ ಮಾಡಿದ್ರಪ್ಪ ನೋಡ್ರಿ, ಸಾವಿರಾರು ವರ್ಷಗಳ ಹಿಂದೆ ಮಾಡಿದ್ದಾರೆ. ಯಾಕೆ ಅಂದರೆ ಹಿಂಗೆ ಮಳೆಗಾಲ ಇರುತ್ತೆ, ಆ ಸೊಪ್ಪು ತರಕಾರಿಗಳಲ್ಲಿ ಹುಳಗಳಿರ್ತಾವೆ, ಅದನ್ನು ತಿಂದು ಆರೋಗ್ಯ ಕೆಡಿಸ್ಕೋಬೇಡ್ರಿ. ಈ ಕಾಳುಗಳು ಇದನ್ನು ತಿಂದುಕೊಂಡು ಆರಾಮಿರ್ರಿ. ಅದ್ರ ಹಿಂದೆ ಎಷ್ಟದ ನೋಡ್ರಿ, ದೇವರಿಗೂ ಅದನ್ನೇ ನೈವೇದ್ಯ ಇಡ್ರಿ, ಅದನ್ನು ಸ್ವೀಕಾರ ಮಾಡಿರಿ, ಆರಾಮಿರ್ರಿ ಅಂತ ಹೇಳಿ. ಆಮೇಲೆ ಹಾಲು ಮತ್ತು ದಧಿವೃತ ಬರುತ್ತೆ,
ಕೊನೆ ಗಡ್ಡೆ ಗೆಣಸುಗಳು ತಿನ್ನೋದು ಕಾಳುಗಳು ಇಲ್ಲ ಗಡ್ಡೆ ಗೆಣಸು ಅಂದ್ರೆ ಆಯಾ ಸೀಸನ್ ಗೆ ಅನುಸಾರವಾಗಿ ಕಾಲಕ್ಕೆ ಅನುಸಾರವಾಗಿ ಆಯಾ ಪದಾರ್ಥಗಳನ್ನು ತಿನ್ನಿರಿ ಅಂತ ಹೇಳಿ ಅಯ್ಯಪ್ಪ ಬಂತಪ್ಪ ಭಕ್ತಿದೆ ತಿನ್ನಬೇಕಪ್ಪ ಅದರ ಹಿಂದೆ ಇಟ್ಟಿದ್ದಾರೆ ಹಾಗೆ ಮಾಡಿ ಯಾವ ರೋಗವೂ ಬರೋದಿಲ್ಲ ಅಶಕ್ತನ ಬರೋದಿಲ್ಲ ಗಟ್ಟಿಮುಟ್ಟೆ ಇರ್ತೀರಿ ಅದರಿಂದ ಇಲ್ಲಿ ಹೇಳ್ತಾರೆ ಪರಮಾತ್ಮ ನೀನು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ ಅದರಲ್ಲಿರುವ ಸ್ವಾಖ್ಯ ರಸವನ್ನು ಅವನಿಗೆ ಕೊಡು ನೈವೇದ್ಯವನ್ನು ಮಾಡು ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದನ್ನು ಸ್ವೀಕಾರ ಮಾಡು ಅಂದರೆ ಪರಮಾತ್ಮ ನೀನು ಇಟ್ಟದ್ದನ್ನು ಸ್ವೀಕಾರ ಮಾಡ್ತಾನವನು ಈ ಪರಿಯಲಚ್ಚುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದೆ ನೆನೆ ನೆನೆದು ಭುಂಜಿಸು ತೊಲೆರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಹೇಳ್ತಾ ಈ ಪರಿಯಲ್ಲಿ ಏನು ಇಲ್ಲಿ ತನಕ ನಾವೇನು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಪರಮಾತ್ಮ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಪರಮಾತ್ಮ ಯಾವ್ಯಾವ ಪದಾರ್ಥದಲ್ಲಿ ಇದ್ದಾನೆ ಅವ್ರ ರುಚಿಗಳು ರಸಗಳು ಎಲ್ಲ ಹೇಳಿದ್ವಿ ಅದನ್ನು ತಿಳ್ಕೊ ತತ್ತದ್ರೂಪ ಅಲ್ಲಿರುವಂತಹ ಪರಮಾತ್ಮನ ಆ ರೂಪಗಳನ್ನು ಪರಮಾತ್ಮನ ಆ ನಾಮಗಳನ್ನು ನಾನಾ ಪದಾರ್ಥದಿ ನೀನೇನು ಊಟ ಮಾಡ್ತಾ ಇದೆಯ ಆ ಪದಾರ್ಥದಲ್ಲಿ ನೆನೆ ನೆನೆದು ಅಂತ ಇದ್ದಾರೆ ಸ್ಮರಣೆ ಮಾಡುತ್ತಾ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇದು ನಂಗೆ ಸಿಕ್ಕಿದೆ ರಾಜ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದೆ ಅಂಥೇಳಿ ಭುಂಜಿಸುತ್ತಲಿರು ವಿಷಯ ವಿಷಯ ಸುಖ ಏನು ಸಿಕ್ಕಿದೆ ಅದನ್ನು ಸ್ವೀಕಾರ ಮಾಡು ಪ್ರಾಪಕ ಪ್ರಾಪಕ ಅಂದರೆ ಆಹಾರ ಒದಗಿಸೋನು ಅವನೇ ಎಲ್ಲರಿಗೂ ಆಹಾರ ಕೊಡೋನು ಅವನೇ ಒಬ್ಬರಿಗಲ್ಲ 84 ಲಕ್ಷ ಯೋನಿಗಳಿವೆ ಲಕ್ಷ 84 ನಮ್ಮ ಕಲ್ಪನೆಗೆ ಮೀರಿದ್ದು ಆ ಎಲ್ಲ ಪ್ರಾಣಿಗಳಿಗೆ ಯಾವ ಕಾಲಕ್ಕೆ ಏನು ಆಹಾರ ಕೊಡ ಒಬ್ಬೊಬ್ಬರದ ಆಹಾರ ಬೇರೆ ಬೇರೆಯೇ ಇದೆ ಆ ಎಲ್ಲ ಆಹಾರವನ್ನು ಪರಮಾತ್ಮ ಕೊಡ್ತಾ ಇದ್ದ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದ ಪ್ರಾಪಕ ಆಹಾರ ಕೊಡುವವನು ಅವನೇ ಸ್ಥಾಪಕ ಯಾರ್ಯಾರನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಆ ಸ್ಥಾನದಲ್ಲಿ ಇಡ್ತಾ ಇದ್ದಾನೆ ನೋಡ್ರಿ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಬಂಧು ಬಾಂಧವರು ಒಬ್ಬೊಬ್ರಿಗೊಂದು ಜಾಗ ಕೊಟ್ಟಿದ್ದಾನೆ ಇಲ್ಲ ಆ ಸ್ಥಾನದಲ್ಲಿದ್ದು ಅದಕ್ಕನುಸಾರವಾಗಿ ಏನು ಕರ್ತವ್ಯ ಕರ್ಮಗಳಿವೆ ಆ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ನಿಯಾಮಕ ನಿಯಂತ್ರಣ ಮಾಡೋನು ಅವನೇ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಹೇಳಬೇಕಾದ ಕರ್ತವ್ಯ ಹೇಳ್ರಿ ಸುಮ್ಮನೆ ಎಲ್ಲ ಹಾದಿಗೆ ಹೋಗ್ತಾ ಎಲ್ಲರಿಗೂ ಉಪದೇಶ ಮಾಡಲಿಕ್ಕೆ ಹೋಗಬೇಡ್ರಿ ಇದೇನು ತಲೆ ತಿಂತದೆ ಅಂತಾರೆ ಆ ಉಪದೇಶಕ್ಕೂ ಒಂದು ಸಮಯ ಒಂದು ಇದು ಇರುತ್ತೆ ಆ ಪ್ರಕಾರವಾಗಿ ಮಾಡಿ ಆದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮವರಿಗೆ ನೀವು ಹೇಳಿ ಹೇಗೆ ಹೇಳಬೇಕು ಅದು ನಂಗೆ ಗೊತ್ತಿಲ್ಲ ಯಾಕಂದರೆ ಸೈಕಾಲಜಿ ಪ್ರಕಾರ ನೋಡ್ರಿ ಒಬ್ರಿಗೆ ಯಾವ ರೀತಿಯಿಂದ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಆ ರೀತಿ ಹೇಳಿ ಅವ್ರು ಮಾಡಬೇಕು ಬೇಸರ ಆಗಿರಬಾರ್ದು ಬಿಟ್ಟಿರಬಾರ್ದು ಆ ರೆಸ್ಪಾನ್ಸಿಬಿಲಿಟಿ ನಿಮಗಿದೆ ಹೆಂಗೆ ಹೇಳಬೇಕು ಅಂತ ಯಾಕೆಂದ್ರೆ 4 ಮಕ್ಕಳು ಇರ್ತಾವೆ ಒಂದಕ್ಕೆ ಬೈದು ಹೇಳಿದ್ರೆ ಕೇಳ್ತದೆ ಒಂದಕ್ಕೆ ಸ್ವಲ್ಪ ಪ್ರೀತಿ ಮಾಡಿ ಹೇಳಿದ್ರೆ ಕೇಳ್ತದೆ ಒಂದಕ್ಕೆ ನೀನು ಆ ಕೆಲಸ ಮಾಡಿದ್ರೆ ನಿಂಗೆ ಇದು ಕೊಡ್ತೀನಿ ಅಂತ ಹೇಳಿದ್ರೆ ಕೇಳ್ತವೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನೀವು ಅದನ್ನು ನೋಡಿಕೊಂಡು ಅವರಿಗೆ ಆ ರೀತಿ ಹೇಳಿ ಅವರಿಂದ ಮಾಡಿಸಿ ನಿಯಾಮಕ ನಿಯಂತ್ರಣ ಮಾಡುವನು ಅವನೇ ವ್ಯಾಪಕ ಹಿಂದಿನ ಸಂಜೆಯಲ್ಲಿ ಕೇಳಿದರು ಸರ್ವತ್ರ ವ್ಯಾಪಕ ಇವನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅವನಿಲ್ಲದೇ ಇರುವ ಸ್ಥಳ ಇಲ್ಲ ಅಣು ರೇಣು ತೃಣ ಕಾಷ್ಠ ಸರ್ವತ್ರದಲ್ಲಿದ್ದಾನು ಎಲ್ಲ ಜೀವರ ಒಳಗೆ ಎಲ್ಲ ಜೀವರ ಹೊರಗೆ ಸರ್ವ ಜೀವರ ಒಂದೊಂದು ಇಂದ್ರಿಯಗಳಲ್ಲಿ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪಕನಾಗಿದ್ದ ಎಂದು ತಿಳಿದುಕೊಂಡು ನೀ ನಿರ್ಲೇಪನಾಗಿರು ಮೋಹ ಇದಕ್ಕೆಲ್ಲ ಒಳಗಾಗಬೇಡ ನಿನ್ನ ಕರ್ತವ್ಯ ಕರ್ಮ ಏನಿದೆ ಅದನ್ನು ಪರಮಾತ್ಮನ ಪೂಜೆ ಅಂತ ತಿಳಿದು ಮಾಡಿ ಏನು ಅವತ್ತು ಕೊಟ್ಟಿದ್ದಾನ ಅದನ್ನು ಸ್ವೀಕಾರ ಮಾಡಿ ತಿಂದು ಸುಖವಾಗಿರು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಹಂಗಾಯಿತು ಹೆಂಗಾಯಿತು ಎಲ್ಲ ಬಿಟ್ಬಿಡ್ರಿ ಪುಣ್ಯ ಪಾಪಗಳು ಅರ್ಪಿಸವನಡಿಗೆ
ಏನಪ್ಪ ಇವ್ರು ಪುಣ್ಯನೂ ಅರ್ಪಿಸ್ತಾರೆ ಪಾಪನೂ ಅರ್ಪಿಸ್ತಾರೆ ಯಾರಿಗೂ ತಲೆಗೆ ಹೊಡೆದು ಕೃಷ್ಣ ಅರ್ಪಣೆ ಮಸ್ತು ಅಂದ್ರೆ ಇಲ್ಲ ನೆನಪಿಟ್ಕೊಳ್ರಿ ಇಲ್ಲಿ ಏನರ್ಥ ಪುಣ್ಯ ಮಾಡುವಾಗಲೇ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಸ್ವಲ್ಪ ಪಾಪ ಆಗುತ್ತೆ ಪುಣ್ಯದ ಕೆಲಸವನ್ನೇ ಮಾಡಲಿಕ್ಕೆ ಹೋಗಿದ್ದೇವೆ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂಥದನ್ನು ಪರಮಾತ್ಮ ಪುಣ್ಯ ಕೆಲಸ ಮಾಡುವಾಗ ಏನು ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ಅಲ್ಪ ಸ್ವಲ್ಪ ಶಬ್ದಗಳು ಕೊಡ್ರಿ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ಪರಮಾತ್ಮ ಕ್ಷಮಿಸ್ತಾನೆ ಪಾಪವನ್ನೇ ಮಾಡಿ ಪರಮಾತ್ಮನಿಗೆ ಅರ್ಪಿಸಿದರೆ ಕ್ಷಮಿಸೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ 587,700 ಐದು ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿಶಿರ ಪರ್ಯಂತ ವ್ಯಾಪಿಸಿ ಕಾದುಕೊಂಡಿಯ ಸಂತತ ಜಗನ್ನಾಥ ವಿಠಲನು 589,700 ಐದು ರೂಪಗಳನ್ನು ಪರಮಾತ್ಮ ತಾನು ಧರಿಸಿ ಹಿಂದೆ ಇವೆಲ್ಲ ಲಕ್ಷಗಳು ಕೊಟ್ಟಿದೆ ಈ ಪದ್ಯ ಇದು ಕೊನೆ ಪದ್ಯ ಸಮರಿ ತೆಗೆದುಕೊಳ್ತಾ ಇದ್ದಾರೆ 589,700 ಐದು ರೂಪದಿಂದ ಪರಮಾತ್ಮ ತಾನು ಭೋಜನ ಮಾಡುವವರಲ್ಲಿಯೂ ಇದ್ದಾನೆ ಭೋಕ್ತೃಗ ಅಂದರೆ ಭೋಜನ ಮಾಡುವವರಲ್ಲಿದ್ದಾನೆ ಭೋಜ್ಯ ಅಂದರೆ ತಿನ್ನುವ ಪದಾರ್ಥದಲ್ಲಿಯೂ ಅವನೇ ಇದ್ದಾನೆ ಇದ್ದು ಶ್ರೀಧರ ದುರ್ಗಾರಮಣ ಶ್ರೀ ಮಹಾಲಕ್ಷ್ಮೀ ದೇವಿ ಭೂರೂಪದಿಂದ ಧರ ಅಂದರೆ ಭೂರೂಪದಿಂದ ದುರ್ಗಾ ಶ್ರೀ ಭೂ ದುರ್ಗಾ ರೂಪ ಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮ ಪಾದಾದಿ ಶಿರ ಪರ್ಯಂತ ವ್ಯಾಪಿಸಿ ನಮ್ಮ ಪಾದದಿಂದ ಹಿಡಿದು ಅಂಗುಷ್ಟದಿಂದ ಹಿಡಿದು ತಲೆಯ ತನಕ ಅವನೇ ವ್ಯಾಪಿಸಿದ್ದಾನೆ ಸರ್ವತ್ರದಲ್ಲಿ ವ್ಯಾಪಿಸಿ ಕಾದುಕೊಂಡಿಹ ಸಂತತ ನೋಡ್ರಿ ತನ್ನ ಭಕ್ತರನ್ನು ಪಾದದಿಂದ ಹಿಡ್ಕೊಂಡು ತಲೆಯ ತನಕ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಯಾರು ಮಾಡ್ತಾರ್ರಿ ಪ್ರಪಂಚದಲ್ಲಿ ಅವನೊಬ್ಬನೇ ಮಾಡ್ತಾನೆ ಪರಮಾತ್ಮ ಸಂತತ ಏನೋ ಒಂದು ದಿವಸ ಮಾಡಿದ ಇವತ್ತು ನೈವೇದ್ಯ ಕೊಟ್ಟು ಇಲ್ಲ ನೀನು ಅವನು ಸ್ಮರಣೆ ಮಾಡು ಮಾಡಿದ್ಯಾರು ನಿನ್ನನ್ನು ಹುಟ್ಟಿಸ್ತಾನೆ ನಿನಗೇನು ಆಹಾರ ಬೇಕೋ ಕೊಡ್ತಾನೆ ನಿನ್ನ ರಕ್ಷಣೆ ಮಾಡ್ತಾನೆ ನಿನ್ನ ಸ್ಮರಣೆ ಮಾಡಿ ಅವನಿಗೆ ನಮಸ್ಕಾರ ಮಾಡಿದ್ರೆ ಸಂತೋಷ ಉಪಕಾರ ಮರಿಬೇಡ ಅವನು ಮಾಡಿದ ಉಪಕಾರ ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯ ದಾಸರು ಅಂದ್ರೆ ಹೇಳ್ತಾರೆ ಎಷ್ಟು ಉಪಕಾರ ಮಾಡಿದ್ದಿ ಪರಮಾತ್ಮ ಎಷ್ಟು ಉಪಕಾರ ಮಾಡಿದ್ದಾನೆ ಹೇಳ್ರಿ ಹಾಂ ನಾವು ಇದಕ್ಕೆ ಯೋಗ್ಯರಿದ್ದೇವ ಆದರೂ ಇವತ್ತಿಲ್ಲ ನಾಳೆ ಸುಧಾರಿಸಿತ್ತು ಇವತ್ತಿಲ್ಲ ನಾಳೆ ಸುಧಾರಿಸಿತ್ತು ಅಂತ ಪರಮಾತ್ಮ ಕೊಡ್ತಾ ಇದ್ದಾನೆ ನಾವು ಸುಧಾರಿಸಬೇಕು ಅವನ ಸ್ಮರಣೆಯನ್ನು ಮಾಡಬೇಕು ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಸರಿಯಾದ ವರ್ಣ ಆಶ್ರಮಕ್ಕೆ ಸರಿಯಾದ ದೇಶಕಾಲಕ್ಕನುಸಾರ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಜಗನ್ನಾಥ ವಿಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ತಾನೇ ನೋಡ್ರಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಇದ್ದು ಅಕ್ಷರವಾಚ ಖಂಡ ರೂಪದಿಂದ ಇದ್ದು ಈ ಐದು ಅಖಂಡ ರೂಪದಿಂದ ಇದ್ದು ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಮನೋಮಯ ಆನಂದಮಯ ಕೋಶದಲ್ಲಿಯುದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪ್ರಾಣರಲ್ಲಿಯುದ್ದು ಊಟ ಮಾಡುವವರಲ್ಲಿಯೂ ಇದ್ದಾನೆ ಭೋಜನ ಪದಾರ್ಥದಲ್ಲಿಯೂ ಇದ್ದಾನೆ ಏನ್ರಿ ಅವನ ಮಹಿಮೆ ಎಲ್ಲ ಕಡೆಗೆ ತಾನು ವ್ಯಾಪನ್ನಾಗಿದ್ದು ಆಯಾ ಜೀವಕ್ಕೆ ಆಯಾ ಕಾಲಕ್ಕೆ ಎಷ್ಟು ಆಹಾರ ಕೊಡಬೇಕು ಅದನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ ಅದಕ್ಕೆ ಹಿಂದೆ ಹೇಳ್ತಾರೆ ದಾನೆ ದಾನೆ ಪೇಲಿ ಖಾಹೆ ಖಾನೆ ವಾಲೆ ಕಾನ ಆ ದಾನದಲ್ಲಿ ನಿನ್ನ ಹೆಸರು ಬರೆದಿದ್ದರೆ ಕೂತು ತಿನ್ನಿಸೇ ತಿನ್ನಿಸ್ತಾನವನು ಬಿಡೋದಿಲ್ಲ ಆದ್ದರಿಂದ ಈ ರೂಪಗಳನ್ನು ನೆಲೆಸಿಕೊಂಡು ಪರಮಾತ್ಮ ತಾನು ಭೋಜ್ಯ ವಸ್ತುಗಳಲ್ಲಿಯೂ ತಾನೇ ಇದ್ದಾನೆ ಊಟ ಮಾಡುವವರಲ್ಲಿಯೂ ತಾನೇ ಇದ್ದಾನೆ ಅಕ್ಷರವಾಚ್ಯ ರೂಪನಾಗಿ ಖಂಡ ರೂಪದಿಂದ ಇದ್ದಾನೆ ಅಖಂಡ ರೂಪದಿಂದ ಇದ್ದಾನೆ ಪ್ರಾಣರಲ್ಲಿ ಇದ್ದಾನೆ ಎಲ್ಲ ಕಡೆಗೂ ಇದ್ದು ನಾವು ತಿನ್ನುವಂಥ ಆಹಾರದಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂಥೇಳಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಮುಂದಿನ ಸಂಧಿ ವಿಭೂತಿ ಸಂಧಿ ಅದರ ಹೆಸರೇ ಹೇಳುತ್ತೆ ನೋಡಿ ನಾಳೆ ದಿವಸ ಮೊದಲು ಇದರದು ಸಮ್ಮರಿ ಹೇಳಿ ಭೋಜನ ರಸ ವಿಭಾಗದ ಸಮ್ಮರಿ ಹೇಳಿ ಆಮೇಲೆ ವಿಭೂತಿ ಸಂಧಿ ತೆಗೆದುಕೋತೇನೆ ವಿಭೂತಿ ಸಂಧಿ
ವತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯು ವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟೆಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ ಕಡು ಕರುಣಿ ನೀನೆಂದರೆದು ಹೇರೊಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪ ಕಂಡ ಕಂಡಲ್ಲೀ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದೇ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳು ಅರಿತು ಬುಧರಿಂದ ವಿಭೂತಿ ಸಂಧಿಯಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವನ ಐಶ್ವರ್ಯವನ್ನು ನೋಡು ನೋಡ್ರಿ ತಿನ್ನುವವರಲ್ಲಿದ್ದಾನೆ ತಿನ್ನುವ ಪದಾರ್ಥದಲ್ಲಿದ್ದಾನೆ ಅವರವರ ಕರ್ಮಕ್ಕನುಸಾರ ಮಾಡ್ತಾ ಇದ್ದಾನೆ ಇದನ್ನು ಮೊದಲು ತಿಳ್ಕೊ ಯಾವ ರೀತಿಯಿಂದಿದ್ದಾನೆ ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ ವಿಭೂತಿ ಅಧ್ಯಾಯದಲ್ಲಿ 11ನೇ ಏಕಾದಶ ಅಧ್ಯಾಯ ವಿಭೂತಿ ಅಧ್ಯಾಯ ಅಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ಏ ಅರ್ಜುನ ಎಲ್ಲೆಲ್ಲಿ ಶ್ರೇಷ್ಠತ್ವ ಕಾಣ್ತಾ ಇದೆ ಅದೆಲ್ಲ ಆ ವಸ್ತುವಿಗೆ ಆ ಜೀವಕ್ಕೆ ಬಂದದ್ದು ನನ್ನಿಂದ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ನಿನಗೆ ಶ್ರೇಷ್ಠತ್ವ ಒಳ್ಳೆಯದು ಕಾಣಿಸ್ತಾ ಇದೆ ಆ ಎಲ್ಲ ಶ್ರೇಷ್ಠತ್ವ ಆ ಜೀವಕ್ಕೆ ಆ ವಸ್ತುವಿಗೆ ಬಂದದ್ದು ನನ್ನಿಂದ ನೋಡ್ರಿ ಪರಮಾತ್ಮ ತಂದು ಕೊಟ್ಟಿದ್ದಾನದು ಆದ್ದರಿಂದ ಇದನ್ನು ತಿಳ್ಕೊ ಎಲ್ಲಿ ನೋಡ್ತೀಯ ನೋಡಿದ ತಕ್ಷಣ ಅಲ್ಲಿ ಪರಮಾತ್ಮನ ನಮಸ್ಕಾರ ಮಾಡು ಪರಮಾತ್ಮ ಏನಪ್ಪ ನಿನ್ನ ಲೀಲೆ ನೋಡ್ರಿ ಗಿಡದಲ್ಲಿ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ತೇವೆ ಅಶ್ವತ್ಥ ಗಿಡಕ್ಕೆ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತೇವೆ ಉಳಿದ ಗಿಡಕ್ಕೆ ಮಾಡ್ತೀವೇನು ಆ ಶ್ರೇಷ್ಠತ್ವ ಅವುಗಳಿಗೆ ಬಂದದ್ದು ಪರಮಾತ್ಮನಿಂದ ಹೀಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾನೆ ಗೀತೆಯಲ್ಲಿ ಅದನ್ನೇ ಇಲ್ಲಿ ವಿಭೂತಿ ಸಂಧಿಯಲ್ಲಿ ದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ನಾಳೆಯಿಂದ ತಿಳ್ಕೊಳ್ಳೋಣ ವತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ